ರವಾನೆಯಾಗಿದೆ. ವಲಸೆ ಶಾಸಕರಿಗೆ ಹೈಕಮಾಂಡ್ ಸಂದೇಶವನ್ನು ರವಾನಿಸಿದೆ. ಬಿಜೆಪಿಗೆ ಬಂದಿರುವಂತಹ ಸಚಿವರು ಹಾಗೂ ಶಾಸಕರಿಗೆ ಈ ಸಂದೇಶ ವರಿಷ್ಠರಿಂದ ಬಂದಿರುವಂತದ್ದು. ಕ್ಷೇತ್ರ ಭದ್ರ ಮಾಡಿಕೊಳ್ಳಲು ಸಚಿವರು ಹಾಗೂ ಶಾಸಕರಿಗೆ ಕಿವಿಮಾತು ಹೇಳಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಟ್ಟು ಬಂದಿರುವವರು ತಮ್ಮ ಕ್ಷೇತ್ರಗಳತ್ತ ಗಮನ ಕೊಡಿ, ವಿಪಕ್ಷಗಳು ನಮ್ಮನ್ನ ಸೋಲಿಸಲು ಪ್ರಬಲ ಅಭ್ಯರ್ಥಿಗಳನ್ನು ಹುಡುಕುತ್ತಿದ್ದಾರೆ, ಹಾಗಾಗಿ ತಮ್ಮ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಹೈಕಮಾಂಡ್ ಸೂಚನೆಯನ್ನ ರವಾನಿಸಿದೆ. ಬಿಜೆಪಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ರಾಜ್ಯದ ಜನರಿಗೆ ತಿಳಿಸಿ ಮೂಲ ಬಿಜೆಪಿಗರ ಜೊತೆ ವಿಶ್ವಾಸದಿಂದ ಇದ್ದು ಕಾರ್ಯಕರ್ತರ ಜೊತೆ ಸಂಪರ್ಕದಲ್ಲಿರಿ, ಯಾವುದೇ ಗೊಂದಲ ಮಾಡಿಕೊಳ್ಳದೆ ಚುನಾವಣಾ ತಯಾರಿ ನಡೆಸಿ, ಕ್ಷೇತ್ರ ಭದ್ರ ಮಾಡಿಕೊಳ್ಳಲು ಸಚಿವರು ಹಾಗೂ ಶಾಸಕರಿಗೆ ಹೈಕಮಾಂಡ್ ಕಿವಿ ಮಾತು ಹೇಳಿದೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದರಲ್ಲಿ ಪ್ರಮುಖವಾಗಿ ವಲಸೆ ಬಂದಂತಹ ಸಚಿವರು ಹಾಗೂ ಶಾಸಕರಿಗೆ ನೀಡಿರುವಂತಹ ಒಂದು ಸೂಚನೆ, ಅದರಲ್ಲೂ ಕೂಡ ಬಾಂಬೆ ಫ್ರೆಂಡ್ಸ್ ಅವರಿಗೆ ಕೊಟ್ಟಿರುವಂತಹ ಒಂದು ಸಂದೇಶ. ಹೆಬ್ಬಾರ್ ವಿರುದ್ಧವಾಗಿ ವಿಎಸ್ ಪಾಟೀಲ್, ಸುಧಾಕರ್ ವಿರುದ್ಧವಾಗಿ ಕೊತ್ತನೂರು ಮಂಜುನಾಥ್, ಅಂದರೆ ಯಾರೆಲ್ಲ ಸ್ಪರ್ಧೆಗೆ ಇಳಿಬಹುದು ಅನ್ನುವಂಥ ನಿಟ್ಟಿನಲ್ಲಿ, ವಿ ಮುನಿರತ್ನ ವಿರುದ್ಧವಾಗಿ ಕುಸುಮ ಸ್ಪರ್ಧೆ ಮಾಡಬಹುದು, ಬಿಸಿ ಪಾಟೀಲ್ ವಿರುದ್ಧ ಯು ಬಿ ಬಣಕಾರ್. ಹಾಗಾಗಿ ಈ ಸ್ಪರ್ಧೆ ಅಥವಾ ಈ ಹೆಸರನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಕ್ಷೇತ್ರಗಳತ್ತ ಗಮನ ಕೊಡಿ, ಜೊತೆಗೆ ಈಗ ಇರುವಂತಹ ಶಾಸಕರು ಅಥವಾ ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಅವರ ಜೊತೆ ಒಳ್ಳೆ ರೀತಿಯಿಂದ ಇದ್ದು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.